ಎಲ್ಲಿದ್ಯಾ? ಬೇಳೆಕಾಳು ಕಸ ಕಡ್ಡಿ ದೂಳು ಅಂತ ಒಂದು ಸಿನಿಮಾ ಮಾಡ್ತಾ ಇದೀವಮ್ಮ, ಅದ್ರ ಕತೆ ಹೇಳ್ತಾ ಇದ್ರಲ್ಲ ಡಿಸ್ಕಷನ್ ಅಲ್ಲಿ. ಒನ್ ಡೇ ಆಲ್ರೆಡಿ ಕಳ್ದೋಗಿದೆ, ಇನ್ನು ಉಳಿದಿರೋದೆ 6 ದಿನ. ನೀನ್ ಯಾರ್ಯಾರಿಗೋ ಅಪಾಯಿಂಟ್ಮೆಂಟ್ ಕೊಡೋ ಹಾಗಿಲ್ಲ. ಆಟದಲ್ಲಿ ನಿನ್ನನ್ ಗೆದ್ದಿರೋದು ನಾನು, ನೆನಪಿರ್ಲಿ. ಅರ್ಧ ಗಂಟೆಲಿ ಬಂದ್ಬಿಡ್ತೀನಮ್ಮ. ಅದೆಲ್ಲ ನನ್ ಗೊತ್ತಿಲ್ಲ. ಇನ್ನು 30 ಸೆಕೆಂಡ್ ಒಳಗಡೆ ನೀನು ನನ್ ಕಣ್ಣೆದುರುಗಿರ್ಬೇಕು, ಇಲ್ಲ ಅಂದ್ರೆ ಪಾರ್ಕ್ ಫೋನ್ ಮಾಡಿ ನಮ್ ಹಳೆ ಕಥೆನೆಲ್ಲ ಹೇಳ್ಬಿಡ್ತೀನಿ. ನಿನ್ನ ಹೇಗ್ ಕರ್ಸ್ಕೋಬೇಕು ಅನ್ನೋದು ನಂಗ್ ಚೆನ್ನಾಗ್ ಗೊತ್ತು. ಏನು ಇಷ್ಟೊಂದ್ ಅರ್ಜೆಂಟ್ ಆಗಿ ಬಾಂತ್ ಕರ್ಸ್ಕೊಂಡಿದ್ದು? ಪರಂ, ಈ ಪ್ರಕೃತಿ ನೋಡು ಎಷ್ಟು ಸುಂದರವಾಗಿದೆ. ಇಂಥ ಕ್ಲೈಮೇಟ್ ಅಲ್ಲಿ ನೀನ್ ನನ್ ಜೊತೆ ಇದೆಯಲ್ಲ, ನಿನ್ಗೆ ಏನ್ ಅನಿಸ್ತಾ ಇದೆ? ಪರಸ್ತ್ರೀಯರ ಜೊತೆ ಸುತ್ತಾಡಬಾರ್ದು ಅಂತ ಅನಿಸ್ತಾ? ವಾಟ್, ನಾನು ಪರಸ್ತ್ರೀನಾ? ಕಾಲೇಜ್ ಡೇಸ್ ಅಲ್ಲಿ ನಾನ್ ನಿನ್ಗೆ ಪರಸ್ತ್ರೀ ಅನಿಸ್ಲಿಲ್ವಾ? ಎಷ್ಟೊಂದು ಸೀರಿಯಲ್ ಅಲ್ಲಿ ಆಕ್ಟ್ ಮಾಡಿದ್ಯಾ, ಇದನ್ನೆಲ್ಲ ನಿನಗ್ ಹೇಳ್ಕೊಡ್ಬೇಕಾ? ರಮ್ಯಾ, ನನ್ನನ್ನ ಸುಮ್ ಸುಮ್ನೆ ಸತಾಯಿಸ್ಬೇಡ, ನಾನೊಬ್ಬ ಡೀಸೆಂಟ್ ಹುಡುಗ. ನಾನು ಡಬಲ್ ಅಲ್ಲ ಟ್ರಿಪಲ್ ಡೀಸೆಂಟ್. ನೋಡು ಪರಂ, ಪ್ರೀತಿಸೋದು ತಪ್ಪಲ್ಲ, ಆದ್ರೆ ಆ ಪ್ರೀತಿನ ಗೌರವಿಸ್ಬೇಕು. ಇಬ್ರು ಪರಸ್ಪರ ಒಪ್ಪಿ ನಡೆಯೋದಾದ್ರೆ ಸಮಸ್ಯೆನೆ ಇರಲ್ಲ. ಪ್ರೀತಿ ತೋರುವವರ ಔದಾರ್ಯವೇ ಹೊರತು ಪಡೆಯುವವರ ಯೋಗ್ಯತೆ ಅಲ್ಲ. ಚಾಪ್ಟರ್ ಕ್ಲೋಸ್ ಮಾಡಿ, ಕರ್ಸಿದ್ದೇನ್ ಹೇಳು. ಟೈಮ್ ಪಾಸ್ಗೆ 3 ದಿನ ಆಯ್ತು, ಇನ್ನು 4 ದಿನ ರಮ್ಯನ್ ಕಾಟ ಇದ್ದೇ ಇರುತ್ತಲ್ಲ. 3 ದಿನಕ್ಕೆ ಸುಸ್ತಾ ಬಿಡ್ತು, ಅದು ಬೇರೆ ಆಟದಲ್ಲಿ ಗೆದ್ಬಿಟ್ಟಾರ, ನಮ್ಮ ಮನೇನ್ ಬಿಡದೇ ಇಲ್ಲ. ಎಲ್ಲೋ ರಮ್ಯಾ ಎಲ್ಲೂ ಕಾಣಿಸ್ತಾನೆ ಇಲ್ಲ. ಎಲ್ಲ ಹೇಳ್ತಾರಮ್ಮ, ಅವರೆಲ್ಲ ನನ್ನ ನಿನ್ನ ತರ ಸಾಮಾನ್ಯ ಮನುಷ್ಯರಲ್ಲ, ಸೋತಪ್ಪ ನಾಯ್ಕನ್ ಮೊಮ್ಮಕ್ಕಳು, ಸೂರ್ಯನೇ ಬಂದು ಎಬ್ಬಿಸ್ಬೇಕು. ಪರಂ, ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ಇಷ್ಟೊತ್ತ ಲೇಟ್ ಆಗಿ ಹೇಳೋದು? ನಿನ್ನದೇ ನೆನಪು ದಿನವೂ ಮನದಲ್ಲಿ ನಿಜನೇ ಇಲ್ಲ. ಆಯ್ತು, ಬೇಗ ರೆಡಿ ಆಗು, ನಾಟಕದ ರೀಡಿಂಗ್ ಕೊಡ್ತೀನಿ. ನಿನ್ನ ನಾಟಕದ ರೀಡಿಂಗ್ ನಿನ್ನ ಹತ್ರನೇ ಇಟ್ಕೋ. ಈಗ ನನ್ಗೆ ಬಿಸ್ ಬಿಸಿ ಆಗಿ ನಿನ್ ಕೈಯಾರೆ ಕಾಫಿ ತಗೊಂಬಾ. ನಾನು ಕಾಫಿ ಮಾಡ್ಕೊಂಡ್ ಬರ್ಬೇಕಾ? ನೀನೇ ಮಾಡ್ಬೇಕು, ನೀನೇ ತಂದ್ಕೊಡ್ಬೇಕು.